ಹಲೋ ಫ್ರೆಂಡ್ಸ್, ಇವತ್ತು ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಆಧಾರ್ ಟು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದರಲ್ಲಿ ಯಾವುದಾದ್ರು ಬ್ರೌಸರ್ ತೊಗೊಳ್ಳಿ, ಕ್ರೋಮ್ ತೊಗೊಳ್ಳಿ ಅಥವಾ ಗೂಗಲ್ ತೊಗೊಳ್ಳಿ. ಇದರಲ್ಲಿ ಏನು ಮಾಡಿ ಅಂದರೆ, ಇಲ್ಲಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ಇನ್ಕಮ್ ಟ್ಯಾಕ್ಸ್, ಇಲ್ಲಿ ಮೇಲ್ ಬರುತ್ತಲ್ಲ ಇದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಆದ ನಂತರ ಈ ರೀತಿ ಬರುತ್ತೆ. ಇದು ಹೋಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಆದ ನಂತರ ಇಲ್ಲಿ ತ್ರೀ ಡಾಟ್ ಬರುತ್ತೆ, ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬರುತ್ತೆ ನೋಡಿ, ಲಿಂಕ್ ಆಧಾರ್. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡ್ಬೇಕು. ಲಿಂಕ್ ಆಧಾರ್, ಇಲ್ಲಿ ಲಿಂಕ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ, ಅದ್ರಿಗೋಸ್ಕರ ಸರ್ವರ್ ಏನಿದೆ ಸ್ಲೋ ಲೋಡಿಂಗ್ ತಗೋತಾ ಇದೆ. ಮೇ ಬಿ ಇಲ್ಲಿ ಲೇಟ್ ಆಗ್ಬೋದು, ಇದು ನೋಡೋಣ. ಸರ್ವರ್ ತುಂಬಾ ಸ್ಲೋ ಆಗ್ತಾ ಇದೆ, ಸುಮಾರು ಜನ ಅಪ್ಡೇಟ್ ಮಾಡ್ತಾವ್ರೆ, ಅದ್ರಿಗೋಸ್ಕರ ಏನಿದೆ ಸ್ಲೋ ಆಗಿ ಲೋಡಿಂಗ್ ಆಗ್ತಾ ಇದೆ. ಬಂತ್ ನೋಡಿ ಇವಾಗ. ಅಪ್ಡೇಟ್ ಆಗಿಲ್ಲ ಇದು. ಮೂರು ಸ್ಟೆಪ್ ಇದ್ದಾವೆ ನಾರ್ಮಲ್ ಇದರಲ್ಲಿ, ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ಪಲ್ಲಿ ಪೇಮೆಂಟ್ ಮಾಡೋದಿದೆ, ಅದನ್ನು ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಅಪ್ಡೇಟ್ ಆಗಿಲ್ಲ ಯಾಕೋ ಏನಿದು. ಮೂರು ಸ್ಟೆಪ್ ಆದಮೇಲೆ ಕ್ಲಿಯರ್ ಆಗಿರುತ್ತೆ. ಇಲ್ಲಿ ಬರೋದಿದೆ ನೋಡಿ, ಇನ್ಫಾರ್ಮೇಷನ್ ಡೀಟೇಲ್ಸ್ ಬಂದಿದೆ. ಇಲ್ಲೇನಿದೆ, ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮೇಲೆ ಹಾಕಿದ್ಮೇಲೆ ವ್ಯಾಲಿಡೇಟ್ ಮಾಡಬೇಕು. ಇವಾಗ ನಾನು ಹಾಕ್ಕೊಂಡ್ಬಿಟ್ಟು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಹಾಕ್ಕೊಂಡಿದ್ದೀನಿ, ವ್ಯಾಲಿಡೇಟ್ ಅಂತ ಬಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡಬೇಕು. ಇಲ್ಲಿ ನೋಡಿ, ಯುವರ್ ಪ್ಯಾನ್ ಕಾರ್ಡ್ ಇಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ನಂಬರ್, ಅಂದರೆ ಆಲ್ರೆಡಿ ನಂದು ಆಗಿದೆ ಅಂತ ಅರ್ಥ. ಅಂದರೆ ನಾನು ಮಾಡೋಕ್ಕಾಗಲ್ಲ ಮುಂದೆ. ಇವಾಗ ನಾನು ಹಾಕ್ಕೊಂಡಿದ್ದೀನಿ, ವ್ಯಾಲಿಡೇಟ್ ಅಂತ ಬಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡಬೇಕು. ಇಲ್ಲಿ ನೋಡಿ, ಯುವರ್ ಪ್ಯಾನ್ ಕಾರ್ಡ್ ಇಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ನಂಬರ್, ಅಂದರೆ ಆಲ್ರೆಡಿ ನಂದು ಆಗಿದೆ ಅಂತ ಅರ್ಥ. ಅಂದರೆ ನಾನು ಮಾಡೋಕ್ಕಾಗಲ್ಲ ಮುಂದೆ. ಇಲ್ಲಿ ನೋಡಿ, ವ್ಯಾಲಿಡ್ ಅಂತ ನನ್ನ ಪ್ಯಾನ್ ಕಾರ್ಡ್ ಅದನ್ನು ಆಧಾರ್ ಕಾರ್ಡ್ ಮಾಡಿದ್ದೀನಿ. ಫಾಲೋ ಕ್ಯಾಟಗರಿ ಆರ್ ಎಕ್ಸೆಪ್ಟೆಡ್ ಫ್ರಮ್ ಆಧಾರ್ ಪ್ಯಾನ್ ಲಿಂಕ್ NRIS, ಅಂದರೆ NRI ಇದ್ದರೆ ಮತ್ತು ನಾಟ್ ಅ ಸಿಟಿಸನ್ ಆಫ್ ಇಂಡಿಯಾ, ಅಂದರೆ NRI ಇದ್ದರೆ ಆಗಲ್ಲ, ಮತ್ತು ಸಿಟಿಸನ್ ಇಂಡಿಯಾದವ್ರು ಇರಲಿಲ್ಲ ಅಂದರೆ ಆಗಲ್ಲ, ಮತ್ತು 80 ಇಯರ್ಸ್ ಆನ್ ಡೇಟ್ ಅಂದರೆ ಇದ್ರು ಕೂಡ ಆಗಲ್ಲ. ಸ್ಟೇಟ್ ಆಫ್ ರೆಸಿಡೆನ್ಸ್ ಅಸ್ಸಾಂ. ಸಾರಿ, ನನ್ನ ಸ್ಕ್ರೀನ್ ಯಾಕೆ ಹೋಗ್ತು ಹೋಗುಬ ಮಾಡ್ತೈತಿ, ಒಂದೇ ನಿಮಿಷ, ತುಂಬ ಕಷ್ಟ ಆಗಿದೆ ಒಂದು ಕೈಲಿ. ಹಾಂ, ಇದರಲ್ಲಿ ನೋಡಿ, ಅಸ್ಸಾಮು, ಮೇಘಾಲಯ ಆರ್ ಜಮ್ಮು ಕಾಶ್ಮೀರ್, ಇಲ್ಲಿದ್ದವರು ಕಂಪಲ್ಸರಿ ಇವರಿಗೇನಿದೆ ಮಾಡಲೇಬೇಕು, ಸರಿನಾ. ಆಮೇಲೆ ರೆಫರ್ ಡಿಫ್ರೆನ್ಸ್ ಆಫ್ ಇದನ್ನ ಡೇಟ್ ಇದೆ, ಯಾವಾಗಿಂದ ಬಂದಿದೆ ಅಂತ ಇದು ನೋಟಿಸು. ಈಗ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡೋಣ. ಇದು ತುಂಬ ಸಮಯ ತಗೋತಾ ಇದೆ ಲೋಡ್ ಆಗೋಕ್ಕೆ. ಲೋಡ್ 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 ಲೋಡ್. ಇವಾಗ ನೋಡಿ, ಕಂಟಿನ್ಯೂ ಟು ಮತ್ತೆ ಹೋಗ್ಬಿಡ್ತಿದ್ದು. ನೋಡಿ, ಕಂಟಿನ್ಯೂ ಟು ಪೇ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಆಮೇಲೆ ಮತ್ತೆ ಬರುತ್ತೆ. ಇವಾಗೇನಿರುತ್ತೆ, ಮತ್ತೆ ಪ್ಯಾನ್ ಇಲ್ಲಿ
ಪ್ಯಾನ್ ನನ್ನ ಮತ್ತೆ ಒಂದು ಸರ್ತಿ ಹಾಕ್ಬಿಟ್ಟು ಎರಡನೇ ಸರ್ತಿ ಪ್ಯಾನ್ ಹಾಕಬೇಕು, ಇಲ್ಲಿ ಮೊಬೈಲ್ ನಂಬರ್ ಹಾಕ್ಬಿಡ್ಬೇಕು. ನಾನು ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿಬಿಟ್ಟು ನಿಮಗೆ ಮುಂದೆ ಕಂಟಿನ್ಯೂ ಹೇಳ್ಕೊಡ್ತೀನಿ, ಸರಿನಾ? ಎರಡು, ಒಂದು ಫಸ್ಟ್ ಪ್ಯಾನ್ ಪ್ಯಾನ್ ಕಾರ್ಡ್, ಆಮೇಲೆ ಕನ್ಫರ್ಮ್ ಪ್ಯಾನ್ ಕಾರ್ಡ್ ಹಾಕ್ಬಿಟ್ಟು ಆಮೇಲೆ ಏನು ಮಾಡಿದ್ದೀನಿ ಅಂದರೆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸರ್ವಿಸ್ ಅನೇಬಲ್ ಟು ಸರ್ವಿಸ್ ಅಂತ ಬರ್ತಾಯಿದೆ ನೋಡಿ. ಇವಾಗ ಸುಮಾರು ಜನ ಯೂಸ್ ಮಾಡ್ತಾರೆ, ಅದ್ರಗೋಸ್ಕರ ಏನಿದೆ ಸರ್ವಿಸ್ ಕೊಡ್ತಾಯಿಲ್ಲ ಇವಾಗ ಇದು. ಇಲ್ಲಿಂದ ಪ್ಯಾನ್ ಮತ್ತು ಕನ್ಫರ್ಮ್ ಪ್ಯಾನ್ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಕನ್ಫರ್ಮ್ ಮಾಡಿಬಿಡ್ಬೇಕು.